ಹಾಯ್ ಹಲೋ ನಮಸ್ತೆ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶೋಧ ಪೂಜಾರಿ. ಛೇ ಪಾಪ, ಹನುಮಂತನಿಗೆ ಕಿಡಿಗಣ್ಣಿನಿಂದ ಯಾಕೆ ಅವರೆಲ್ಲ ಗುರಾಯಿಸಿದ್ದು? ನೀ ಶೋಕಿಲಾಲ, ಯಾಕೆ ಅವರೆಲ್ಲ ಮುಗ್ಧ ಹನುಮಂತನಿಗೆ ಬೇಜಾರು ಮಾಡಿದ್ದು? ಡಿ ಫಾರ್ ಡಾಗ್ ಅಲ್ಲ, ಡಿ ಫಾರ್ ನಾಯಿ, ಹಿಂಗ್ಯಾಕಂದ ಹನುಮಂತ? ಸೆಲ್ಫಿಗೆ ಪೋಸ್ ಕೊಟ್ಟು ಕೊಟ್ಟೆ ಚಿಲ್ಲೂರು ಚಿಂಗಾರಿಯ ತೂಕ ಇಳ್ದೋಯ್ತಾ? ಇದೇ ಹೊತ್ತಿನ ವಿಶೇಷ ಚಿಲ್ಲೂರು ಮುತ್ತ. ರನ್ನರ್ ಅಪ್ ಹನುಮಂತಣ್ಣನ ಯಶೋಗಾಥೆ ಇಂದು ನಾಳೆಗೆ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಇದೆಲ್ಲವೂ ಚಿಲ್ಲೂರು ಮುತ್ತನಿಗೆ ಹೊಸದ್ದು. ಈ ಹಿಂದೆ ಎಂದೂ ಬೆಂಗಳೂರು ನೋಡಿರದ ಹನುಮಂತಣ್ಣನಿಗೆ ಬೆಂಗಳೂರು ಇಷ್ಟವಾಯಿತಾದ್ರೂ ಬೆಂಗಳೂರು ಕೆಲವೊಂದು ಕಹಿ ಘಟನೆಗಳನ್ನ ನೀಡಿದೆ. ಹನುಮಂತಣ್ಣ ಇರೋದೇ ಹಾಗೆ, ಹುಟ್ಟಿನಿಂದಲೇ ಹನುಮಂತಣ್ಣ ಮುಗ್ಧ. ಆದ್ರೆ ಅದರ ಪರಿವೇ ಇಲ್ಲದ ಬೆಂಗಳೂರು ಮಂದಿ ಅದೊಂದು ದಿನ ಹನುಮಂತಣ್ಣನನ್ನ ಶೋಕಿಲಾಲ ಅಂತ ಕಿಚಾಯಿಸಿದ್ರಂತೆ. ಹಾಗಂತ ನಾವು ಹೇಳ್ತಾ ಇಲ್ಲ, ಸ್ವತಃ ಹನುಮಂತಣ್ಣನೇ ಹೇಳ್ತಿದ್ದಾನೆ ನೋಡಿ. ಹಿಂಗ್ಯಾಕಂದ ಹನುಮಂತ? ಸೆಲ್ಫಿಗೆ ಪೋಸ್ ಕೊಟ್ಟು ಕೊಟ್ಟೆ ಚಿಲ್ಲೂರು ಚಿಂಗಾರಿಯ ತೂಕ ಇಳಿದು ಹೋಯ್ತ. ಕೇಳ ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಹಸಿದು ಬಂದವರಿಗೆ ಅನ್ನವ ನೀಡೋ, ದಾನ ಧರ್ಮವ ನಿತ್ಯದಿ ಮಾಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಸರಿಗಮಪ್ಪ ಸೀಸನ್ ಮುಗಿತಾ ಇದ್ದಂತೆ ಹನುಮಂತಣ್ಣ ಫೇಮಸ್ ಆಗಿ ಹೋದ. ಎಲ್ ಹೋದ್ರು ಹನುಮಂತಣ್ಣನನ್ನ ಜನರು ಗುರ್ತು ಹಿಡಿತಾ ಇದ್ರು. ಅದೇ ಕಾರಣಕ್ಕೆ ಹಿಂದಿನಂತೀಗಿಲ್ಲ ಹನುಮಂತಣ್ಣನ ಬದುಕು ಸ್ವಲ್ಪ ಬದಲಾಗಿ ಹೋಗಿದೆ. ಆದ್ರೂ ಇವಾಗ್ಲೂ ಹನುಮಂತಣ್ಣನದ್ದು ಹಳ್ಳಿ ಲುಕ್ಕೆ, ಅದನ್ನ ಬದಲಿಸಿಕೊಳ್ಳಲು ಹನುಮಂತ ಮನ್ಸು ಮಾಡಿಲ್ಲ. ಹೊಸದ್ರಲ್ಲಿ ಬೆಂಗಳೂರು ಬಂದಾಗ ಹನುಮಂತಣ್ಣ ಹೌಹಾರಿ ಹೋಗಿದ್ದಂತೆ ಬೆಂಗಳೂರು ನೋಡಿ. ಏನಿದು ಇಷ್ಟು ದೊಡ್ಡದಾಗಿದೆ ಅಂತ ದಂಗಾಗಿ ಹೋಗಿದ್ದಂತೆ. ಬೆಂಗಳೂರು ಬರೋ ಮುಂಚೆ ಹೆಂಗ ಇದ್ದೆ, ಇವಾಗ ಹಂಗೆ ಅದೀನಿ, ಏನ್ ಚೇಂಜ್ ಆಗಿಲ್ಲ. ಏನು ಚೇಂಜ್ ಆಗಿಲ್ಲ, ಪಟ್ಟಣಕ್ಕೆ ಹೋದವರೆಲ್ಲ ಕೆಟ್ಟೋಗ್ಬಿಡ್ತಾರೆ ಅಂತಾರೆ ಹಳ್ಳಿಯವರು. ನೀನ್ ಹಂಗಾಗಿಲ್ಲ. ಏನಾ ಕೆಟ್ಟಿಲ್ಲಪ್ಪ, ಚಲೋ ಅದೇನ್ರಿ. ನಿಮ್ಮೂರ ಮೊದಲು ಹೇಳ್ತಿದ್ರು ತಾನೆ, ಪಟ್ಟಣಕ್ಕೆ ಹೋದ್ರೆ ಕೆಟ್ಟೋಗ್ಬಿಡ್ತಾರೆ. ಕೆಟ್ಟೋಗ್ಬಿಡ್ತಾರೆ, ಕೆಟ್ಟ ಹೋಗ್ಬಾರ್ದು. ಪಟ್ಟಣಕ್ಕೆ ಬಂದ್ವಿ ಅಂದ್ರೆ ಕೆಡಬೋದು ಅಷ್ಟೇ. ಹೆಂಗಿದ್ವಿ ಹಂಗಿದ್ದು ಬಿಡೋಗ ಅಷ್ಟೇ. ಹೆಂಗೆ ಕೆಡದೇ ಇರೋದು ಅಂದ್ರೆ ಹೆಂಗೆ ಅಂದ್ರೆ, ಈ ಪಟ್ಟಣಕ್ಕೆ ಹೋಗಿ ಕೆಲವೊಬ್ರು ತಿರ್ಗಾ ಊರಿಗೆ ಬಂದರೆ ಏನೇನೋ ಶೌಕಿ ಮಾಡ್ತಾರೆ. ಓಕೆ, ಅದೇನೇನೋ ಮಾಡ್ತಾ ಇರ್ತಾರೆ. ನೀ ಅದು ಯಾವುದು ಕಲ್ತ್ಕೊಳ್ಳಿಲ್ಲ? ಇಲ್ಲ. ಯಾಕೆ? ನಾ ಇರೋದು ಹಂಗೆ, ಬಂದಿರೋದು ಹಿಂಗೆ. ಬೆಂಗಳೂರು ಅಂದ್ರೆ ಹನುಮಂತಣ್ಣ ಸಿನಿಮಾದಲ್ಲಿ ಮಾತ್ರ ನೋಡಿದ್ನಂತೆ. ಈವರೆಗೂ ಬೆಂಗಳೂರಿಗೆ ಹನುಮಂತಣ್ಣ ಬಂದೇ ಇಲ್ಲ. ಸಿನಿಮಾ ಸ್ಟಾರ್ಗಳೆಲ್ಲ ಇರೋದು ಬೆಂಗಳೂರಲ್ಲೇ, ಒಂದ್ಸಲ ನೋಡ್ಬೇಕು ಅಂತ ಅಂದ್ಕೊಂಡಿದ್ನಂತೆ. ಬೆಂಗಳೂರು ಟಿವ್ಯಾಗ ನೋಡ್ತಿದ್ವಿ ಪಿಕ್ಚರ್ನಾಗ, ಅದ ಬೆಂಗಳೂರು ಏನ ಅಂತಿದ್ವಿ. ಇಲ್ಲಿ ನೋಡಿದ್ರೆ ಇದು ದೊಡ್ಡ ಬೆಂಗಳೂರು ಐತಿದೆ. ಓ, ನೀನು ಅನ್ಕೊಂಡಿಗಿಂತ ದೊಡ್ಡ ಬೆಂಗಳೂರು ಇದು. ಓ, ಅವಾಗೆಲ್ಲ ಅನಿಸ್ತಿತ್ತ, ಓ ಚಂದ ಐತಪ್ಪ ಊರು, ಸ್ಟಾರ್ಗಳೆಲ್ಲ ಇದಾರಪ್ಪ ಊರ್ಲಿ. ಸ್ಟಾರ್ಗಳು ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಒಟ್ಟ ಬೆಂಗಳೂರು ದೊಡ್ಡದಾಗಿದೆ, ಎಲ್ಲ ಅಲ್ಲೇ ಹೀರೋಗಳು ಅಲ್ಲೇ ಬೆಂಗಳೂರಲ್ಲಿ ಇರೋದು ಅಂತ ಎಲ್ಲ ಗೊತ್ತಿತ್ತು. ಬೆಂಗಳೂರಿನಿಂದ ವಾಪಸ್ ತವರಿಗೆ ಟ್ರೈನ್ ಹತ್ತುವಾಗ ಹನುಮಂತಣ್ಣನ ಖುಷಿಗೆ ಪಾರವೇ ಇರಲಿಲ್ಲ. ಹೋಗಿ ಹಾವೇರಿಯಲ್ಲಿ ಟ್ರೈನ್ ಇಳಿದು ಊರಿಗೆ ಕಾಲಿಡ್ದಿರ್ಬೇಕಾದ್ರೆ ಊರೆಲ್ಲ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತಂತೆ. ಗೆಳೆಯರು ಗಾಡಿ ಮೇಲೆ ಹತ್ತಿ ಹೂವಿನ ಹಾರ ಹಾಕಿ
ಹನುಮಂತಣ್ಣನಿಗೆ ಸನ್ಮಾನ ಮಾಡಿದ್ದೇ ಮಾಡಿದ್ದು ಅಂತಾರೆ ಹನುಮಂತಣ್ಣ. ಫುಲ್ ನಮ್ಮೂರ ಒಂಥರ ಫುಲ್ ಖುಷಿ, ತುಂಬ ಖುಷಿ ಆಗಿದೆ. ನಮ್ಮೂರು ಜನ ಹೋದ ಕೂಡಲೇ ಮೆರವಣಿಗೆ ಸ್ಟಾರ್ಟ್. ಮೆರವಣಿಗೆ ಹೌದಾ? ಹೆಂಗಿರ್ತದೆ ಬಸ್ಸಿಂದ ಇಳಿದಾಗ? ಬಸ್ಸಲ್ಲಿ ಹೋಗಿದ್ದೆಲ್ಲ, ಟ್ರೈನಿಗೆ ಹೋಗಿದ್ದೆ. ಟ್ರೈನಿಂದ ನಮ್ಮ ದೋಸ್ತ ಬೈಕ್ ತೊಗೊಂಬಂದ್ರೆ ಹೋದೆ ಬೈಕಿಂದ. ಬೈಕಲ್ಲಿ ಊರಿಗೆ? ಹಾಂ, ಊರಿಗೆ ಹೋಗ್ತಿದ್ದಂಗೆ ಗ್ರ್ಯಾಂಡಾಗಿತ್ತು. ಡಿ ಜೆ ಪಿ ಜೆ ಹಚ್ಚಿದ್ರು, ಗಾಡಿ ಮ್ಯಾಗ ಹತ್ತಿಸಿದ್ರು, ಮಾಲೆ ಹಾಕಿದ್ರು, ಊರು ತುಂಬ ಮೆರವಣಿಗೆ ಮಾಡಿದ್ರು. ಹೆಂಗೆ ಅನಿಸ್ತು ಮರೆಯಾಗ? ತುಂಬಾ ಖುಷಿ ಅನಿಸ್ತು. ಅಯ್ಯೋ ಏನು ಮಾಡಿದ್ದೀನಿ ಅನಿಸ್ತು ನಿಂಗಾಗ? ನಾ ಏನು ಮಾಡಿದೆ, ಏನಿಲ್ಲ, ಒಟ್ಟ ಖುಷಿ ಅನಿಸ್ತು. ಕಳಸಂದ ಯಾರು ಮೆರವಣಿಗೆ ಮಾಡಲಿಲ್ಲ, ಏನು ಇಲ್ಲ ಇಲ್ಲ ಇಲ್ಲ. ಏನೋ ಒಂಟ ಊರಿಗೆ, ಬೆಂಗಳೂರಿಗೆ ಒಂಟವನೆ. ಹ್ಞೂ, ಒಂದು 5 ಜನ ಇದ್ರ? ಇದ್ದಿದ್ರು, ಇದ್ರಲ್ವ ದೋಸ್ತರಿದ್ರು. ದೋಸ್ತಿರ್ತ ಏನಂದ್ಬಿಟ್ಟು ಕಳ್ಸಿದ್ರ? ನೋಡ್ಲೆ ತಮ್ಮ, ಸಿಕ್ಕೆ ಚಾನ್ಸ್, ಚಲೋ ಹಾಡು ಬಾ, ಊರ ಹೆಸರು ತೊಗೊಂಬಾ ಅಂದ್ರೆ ಅದ ಪ್ರಕಾರ ಊರ ಹೆಸರು ತೊಗೊಂಡು ಹೋದೆ. ಹೋಗಿ ಮತ್ತೆ ತಿರ್ಗಾ ಮೆರವಣಿಗೆ ಮಾಡಿದೆ. ಅದೇ ದೋಸ್ತರು ನಮ್ಮೂರೆಲ್ಲ, ನಮ್ಮೂರಲ್ಲೆಲ್ಲ ಜನರು ಕೂಡಿ, ನಮ್ಮ ತಾಂಡದ ಜನರೆಲ್ಲ ಕೂಡಿ. ಏನು ತಾಂಡದ ಹೆಸರು? ಚಿಲ್ಲೂರು ಬಡ್ನಿ ತಾಂಡ. ಚಿಲ್ಗು ಬಡ್ನಿ ತಾಂಡ. ಚಿಲ್ಲೂರು ಬಡ್ನಿ. ಚಿಲ್ಲೂರು ಬಡ್ನಿ ತಾಂಡ ಅಂತ. ತಾಂಡ. ಎಷ್ಟು ಜನ ಇದ್ದೀರಾ ತಾಂಡದಲ್ಲಿ? ತಾಂಡ ನಮ್ಮ ಊರು ತಾಂಡ ದೊಡ್ಡದಿದೆ ಸ್ವಲ್ಪ. ಪಬ್ಲಿಕ್ ಅಂಗಳದಲ್ಲಿ ಕಂಠ ಕುಣಿಸಿದ ಹನುಮಂತಣ್ಣ. ನೋಡ್ರಿ ನೋಡ್ರಿ ಹನುಮಂತಣ್ಣ ಮಸ್ತ್ ಸಾಂಗ್ಸ್ ಹಾಕ್ರಿ ಸ್ಟೆಪ್ಪು. ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದಿ ಡಿಮಕ, ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದಿ ಡಿಮಕ, ಪ್ರೀತಿ ಪಾಠ ಹೇಳಿ ಕೊಡ್ತಿರ್ಬ, ಏನಿಂಗ್ ತರ್ಬಿಲ್ಲಿ ನಾನು ನೀನು ಜೋಡಿ ಆಗುಂಬ. ಊರಲ್ಲಿ ಹನುಮಂತಣ್ಣ ಜೋರಾಗಿ ಕಿರ್ಚಿಕೊಂಡು ಮಾತಾಡ್ತಾನೆ. ಚಿಕ್ಕಂದಿನಿಂದಲೂ ಹನುಮಂತಣ್ಣ ಹಾಗೆ ಬೆಳೆದು ಬಂದಿರೋದು. ಆದ್ರೆ ಬೆಂಗಳೂರಲ್ಲಿ ಆ ರೀತಿ ಮಾತನಾಡೋಕೆ ಆಗಲ್ಲ ಅಂತಾನೆ ಹನುಮಂತಣ್ಣ. ಏರು ಧ್ವನಿಯಲ್ಲಿ ಮಾತಾಡ್ತಿದ್ರೆ ಬೆಂಗಳೂರು ಮಂದಿಯೆಲ್ಲ ಗುರಾಯಿಸ್ಕೊಂಡು ನೋಡ್ತಾರೆ ಅಂತಿದ್ದಾನೆ ಕುರಿಗಾಹಿ ಹನುಮಂತಣ್ಣ. ನಮ್ಗೆ ನಮ್ಮೂರೇ ಬೆಸ್ಟು, ಬೆಂಗಳೂರಿಗೆ ಬಂದು ಏನಾದರೂ ಸಾಧನೆ ಮಾಡಬಹುದಷ್ಟೇ, ಆದರೆ ಬದುಕೋದಕ್ಕೆ ಕಷ್ಟ ಅಂತಿದ್ದಾನೆ ಚಿಲ್ಲೂರು ಮುತ್ತ ಹನುಮಂತಣ್ಣ. ಏನಿದೆ ಎಲ್ಲ ಗಾಡಿ ಅದಾವು ಭಾಳ, ಅಡ್ಡಾಡಕ್ಕೆ ಜಾಗ ಇಲ್ಲ. ನಿಮ್ಮ ಹೊಲ ತೋಡ್ ಗದ್ದೆಯಲ್ಲಿ ಕಿರ್ಚ್ಕೊಂಡು ಆರಾಮ ಗುಡಾಗಿತ್ತ? ಓ ಆರಾಮ ಅಡ್ಡಾಡ್ತಿದ್ವಿ, ಇಲ್ಲೇ ಕಿರ್ಚಿದ್ರು ಹೊಡಿತಾರ. ಕಿರ್ಚೋಂಗಿಲ್ಲ ಅಲ್ಲ, ನಮ್ಮೂರಾಗ ಹಂಗ ಹೊಯ್ಕೊಂತ ಅಡ್ಡಾಡ್ತೀವಿ ಕುರಿಯಾಗ. ಅದು ಮಜಾನೇ ಬೇರೆ ಅಲ್ಲ? ಅದ್ ಮಜಾನೇ ಬೇರೆ. ಸಾಕು ಸಾಕಪ್ಪ ಅನಿಸ್ಬಿಡ್ತಾ ಇಲ್ಲ ಓ ಚೆನ್ನಾಗೈತಪ್ಪ ಬೆಂಗಳೂರು ಅನಿಸ್ತಾ? ನನಗೆ ಸಾಕು ಅನ್ಸತ್ತೆ ಬೆಂಗಳೂರು. ಊರೇ ಬೆಸ್ಟ್ ಆಯ್ತು? ಊರೇ ಬೆಸ್ಟು, ಆದ್ರೆ ಬೆಂಗಳೂರು ಬೆಸ್ಟೇ. ಮಾಡ್ಕೊಂಡು ಹೋದ್ರೆ ಬೆಸ್ಟೇ. ಏನು ಮಾಡ್ಕೊಂಡು ಹೋದ್ರೆ? ಏನಾರು ಒಂದು ಸಾಧಿಸ್ಬೇಕಂದ್ರೆ ಬೆಂಗಳೂರಲ್ಲಿ ಮಾಡ್ಬೋದು, ಅದು ಬೆಸ್ಟ್. ಊರಲ್ಲಿದ್ದರೆ ಎಂತ ಆಗೋದು, ಅದೇ ಕುರಿ ಕಾಯೋದು, ಅದೇ ಮಾಡೋದು. ಪಬ್ಲಿಕ್ ಟಿವಿ ಸ್ಟುಡಿಯೋದಲ್ಲಿ ಹನುಮಂತಣ್ಣನ ಗಾನ ಮಜಾನ ಕೇಳ್ರಿ ಕೇಳ್ರಿ ಚಿಲ್ಲೂರು ಮುತ್ತನ ಕೋಗಿಲೆ ಗಾಯನ. ಮಾವ ನಿನ್ನ ಹೈಟ್ ನೋಡಿ ಹಸುವಿನಣ್ಣ ನೆನಪಿ ಬರ್ತಾನೆ, ಮಾವ ನಿನ್ನ ಕುದ್ಲ ನೋಡಿ ರಜ ಅಂತ ನೆನಪಿ ಬರ್ತಾನೆ. ಒಟ್ಟಿನಲ್ಲಿ ಹನುಮಂತಣ್ಣನ ಬದುಕು ಬದಲಾಗಿದೆ, ಹೊಸ ಬದುಕಿನತ್ತ ಮುಖ ಮಾಡಿದ್ದಾನೆ ಹಳ್ಳಿ ಹೈದ. ಹಾಡೋದನ್ನ ಶಾಸ್ತ್ರೀಯವಾಗಿಯೂ ಕಲಿಯದೆ ಇಷ್ಟ ಬಂದಂತೆ ಹಾಡನ್ನ ಹಾಡೋ ಹನುಮಂತಣ್ಣನ ಜರ್ನಿ ಸಖತ್ತಾಗಿದೆ. ಮಾಡ್ತಿದ್ದಿ ಮಗ ಪ್ರೀತಿ ಪಾಠ ಹೇಳಿ ಕೊಡ್ತಿರ್ಬಾ.
ಹನುಮಂತಣ್ಣ ನೀನು ಎಷ್ಟು ಓದಿದ್ಯಾ ಅಂತ ಕೇಳಿದ್ರೆ ಕಿಲ ಕಿಲ ಅಂತ ನಗ್ತಾನೆ. ಓದಿದ್ದೀನ್ರಿ ಸರ್ ಅಂತಾನೆ. ಹಳ್ಳಿ ಹೈದನ ಬವಣೆ ಬದುಕು ಈಗ ಕಲರ್ಫುಲ್ ಜಗತ್ತಿಗೆ ಕಾಲಿಡ್ತಿದೆ. ಈ ಬಗ್ಗೆ ಹನುಮಂತಣ್ಣ ಏನ್ ಹೇಳ್ತಿದ್ದಾನೆ ಬನ್ನಿ ನೋಡೋಣ. ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದಿ ಮಕ, ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದಿ ಮಕ, ಪ್ರೀತಿ ಪಾಠ ಹೇಳಿ ಕೊಡ್ತಿರ್ಬಾ, ಏನಿಂಗ್ ತರಬಿಲ್ಲಿ ನಾನು ನೀನು ಜೋಡಿ ಆಗುಬಾ. ಬರ್ಲಿ ಚಪ್ಪಾಳೆ ಹನುಮಂತಣ್ಣನ ಹಾಡಿಗೆ ಹೊಡಿರಿ ಶಿಳ್ಳೆ. ತನ್ನ ಬದುಕಿನ ಬಗ್ಗೆ ಪಬ್ಲಿಕ್ ಆಗಿ ಮಾತನಾಡಿದ ಹನುಮಂತಣ್ಣ. ಹೀಗೆ ಸೊಗಸಾಗಿ ಹಾಡುವ ಹನುಮಂತಣ್ಣನ ಹತ್ರ ಏನ್ ಓದಿದ್ಯಾ ಅಂತ ಕೇಳಿದ್ರೆ ಕಿಲ್ಕಿಲ್ಲ ಅಂತ ನಕ್ಬಿಡ್ತಾನೆ. ಓದಿ ಏನಾಗ್ಬೇಕ್ರಿ ಅಂತಾನೆ. ಐದನೇ ಕ್ಲಾಸ್ ವರೆಗೂ ಓದಿನಿ, ಆಮೇಲೆ ಆರನೇ ಕ್ಲಾಸ್ನಲ್ಲಿ ಅರ್ಧಕ್ಕೆ ಬಿಟ್ಬಿಟ್ಟೆ ಅಂತಾನೆ ಸಿಂಗಿಂಗ್ ಸ್ಟಾರ್ ಹನುಮಂತಣ್ಣ. ಶಾಲಾ ದಿನಗಳನ್ನ ನಗು ನಗುತ್ತಲೇ ವಿವರಿಸೋ ಹನುಮಂತಣ್ಣ ನಿಜಕ್ಕೂ ಓರ್ವ ಮುಗ್ಧ ಜೀವಿ. ದಿ ಫಾರ್ ಏನು ಅಂತ ಕೇಳಿದ್ರೆ ಹನುಮಂತಣ್ಣ ದಿ ಫಾರ್ ನಾಯಿ ಅಂತಾನೆ. ಬಹುಶಃ ಯಾವುದೇ ಹಿಂಜರಿಕೆ ಇಲ್ಲದೆ ಹನುಮಂತಣ್ಣ ಎಲ್ಲರಲ್ಲೂ ಬೇರೆಯೇ ನಿಷ್ಕಲ್ಮಶ ಮನಸ್ಸೊಂದನ್ನ ಹೊಂದಿದ್ದಾನೆ ಅನ್ನೋದು ಸತ್ಯ. ಅದಾದ್ಮೇಲೆ ಓದಕ್ ಹೋಗಿಲ್ಲ, ಓದಿದ್ದೆ ನಾನು ಆರನೇ ಕ್ಲಾಸ್ ಹಚ್ಚಿದ್ದೆ. ಆರನೇ ಕ್ಲಾಸ್ ಹೋದ್ನೇ ಗೊತ್ತಿಲ್ಲ, ಏಳನೇ ಕ್ಲಾಸು ತ್ಯಾಸಿಲ್ಲ ಹೋದೆ ಬಿಟ್ಟೆ. ಎಂತ ಬೇಡ ಆಯ್ತು, ಹಲೋ ತಲೆಗತ್ತಲಿಲ್ಲ, ಏನು ಓದಿದ್ದೆ ತಲೆಗೆ ಹತ್ತಿತ್ತು. ನನಗೆ ಇಂಗ್ಲೀಷ್ ಓದಕ್ಕೆ ಬರ್ತಿದ್ದಿಲ್ಲ. ಬೇಡ ಬಿಡಪ್ಪ, ಇಂಗ್ಲೀಷ್ ಬಿಟ್ಟು ಬೇರೆದೆಲ್ಲ ಇತ್ತಲ್ಲ. ಇಂಗ್ಲೀಷ್ ಅವ್ರು ದಬಾಸೆ ಹೊಡೆದ್ರು ಒಂದು ನನಗೆ. ಯಾಕೆ ಇಂಗ್ಲೀಷ್ ಓದಕ್ಕೆ ಬರ್ತಿದ್ದಿಲ್ಲ? ಅದಕ್ಕೆ ಮರನೇ ದಿನ ಸಾಲಿಗೆ ಹೋಗಲಿಲ್ಲ, ಕುರಿ ಹೋದೆ. ಗುಡ್. ಎ ಫಾರ್ ಎ ಫಾರ್ ಹಾಂ ಏನು ಇಂಗ್ಲೀಷಲ್ಲಿ ಏನು ಎ ಫಾರ್ ಏನು ಎ ಫಾರ್ ಆ್ಯಪಲ್ ಬಿ ಫಾರ್ ಬಾಲ್ ಆಮೇಲೆ ಸಿ ಫಾರ್ ಕಾಮಿ ಸಿ ಫಾರ್ ಕಾಮಿ ಬೆಕ್ಕು 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 ಟಾಮಿ ಕ್ಯಾಟ್ ಕ್ಯಾಟ್ ಆಮೇಲೆ ಡಿ ಫಾರ್ ನೈನ್ ಅದೇನು ಇಂಗ್ಲೀಷಲ್ಲಿ ಡಾಗ್ 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 ಓಕೆ ಇ ಫಾರ್ ಆನೆ ಆನೆ ಏನಂತಾರೆ ಆನೆಗೆ ಆನೆ ಅಂತಾರೆ ಇಂಗ್ಲೀಷ್ಲಿ ಅಂತಾರೆ ಎಲಿಫೆಂಟ್. ಮೊದಮೊದಲು ಹನುಮಂತಣ್ಣ ಹಾಡಿದ್ದು ಭಜನೆಯನ್ನಂತೆ. ತನ್ನೂರಿನ ಹನುಮ ಗುಡಿಯಲ್ಲಿ ಬಸವಣ್ಣರ ತತ್ವ ಪದಗಳನ್ನ ಆಡೋಕೆ ಶುರು ಮಾಡಿದ್ದಂತೆ ಹನುಮಂತಣ್ಣ. ಆದ್ರೆ ಯಾವತ್ತೂ ಸಿನಿಮಾ ಹಾಡನ್ನ ಹಾಡೇ ಇಲ್ವಂತೆ. ಕುರಿ ಮೇಯಿಸುವಾಗ ತತ್ವ ಪದಗಳನ್ನ ಹಾಡಿಕೊಂಡು ಕುರಿಗಳ ಜೊತೆ ಓಡಾಡೋ ಚಿಲ್ಲೂರು ಹೈದ ಲಂಬಾಣಿ ಜಾನಪದ ಹಾಡುಗಳನ್ನ ಆಗಾಗ್ಗೆ ಹಾಡ್ತಾ ಇದ್ನಂತೆ. ಆದ್ರೆ ಸಿನಿಮಾ ಹಾಡೆಲ್ಲ ಹಾಡೋಕೆ ಶುರು ಮಾಡಿದ್ದು ಸರಿಗಮಪಾಗೆ ಬಂದ ಮೇಲೆ ಅಂತಾನೆ ಹನುಮಂತಣ್ಣ. ಹಾಡೋ ಹುಚ್ಚ ನಮ್ಮೂರಲ್ಲಿ ಭಜನೆ ಹಾಡ್ತಿದ್ರಿ, ಹಂಗೆ ಹಾರ್ಕೊಂತಿರ್ತಿದ್ದೆ ನಾನು ಕುರಿಗೆ. ಮತ್ತು ನಮ್ಮೂರಲ್ಲಿ ಭಜನೆ ಪದ ಹಾಡ್ತಿದ್ದು, ಅವ್ರು ನೋಡಿ ಏನೋ ಹಾಡಬೇಕನ್ನಿಸ್ತು. ಹಂಗೆ ವಾರ ವಾರ ಹಾಡ್ತಿದ್ದೆ ಶನಿವಾರಕ್ಕೊಮ್ಮೆ. ಏನು ಮಠನ ಅದು? ಇಲ್ಲ, ಹನುಮಪ್ಪನ ಗುಡಿ. ಹನುಮಪ್ಪನ ಗುಡಿ? ಓ, ಅಲ್ಲೂ ಹನುಮಪ್ಪರು ಇದ್ದಾರೆ. ಆಶೀರ್ವಾದ ಇದೆ. ಎಂಥ ಹಾಡೋದು, ಯಾವ ಥರದ ಹಾಡೋದು? ಭಜನೆ ಹಾಡು. ಯಾವ ಥರದ್ದು? ಒಂದು ಸಣ್ಣ ಜಲಕ್ಕೆ ಒಂದು ಎರಡು ಮೂರು ಲೈನ್ ಹೇಳು, ಸುಮ್ಮನೆ ಹೇಳು. ಭಜನೆ ಹಾಡು ಯಾವುದು? ಒಂದು ಯಾವುದು? ಎರಡು ಲೈನ್ ಸುಮ್ಮನೆ ಹಾಡಂಗೆ. ಬಸವಣ್ಣ ಜಗದ ಪ್ರಾಣ ಶಂಕರನ ವಾಹನ ಕುಂತ ಕೇಳ್ರಿ ಅಣ್ಣ ಅಣ್ಣ ಬಸವಣ್ಣ. ಚಲೋ, ಇದು ಹೆಂಗೆ ವಾರಕ್ಕೊಂದ್ಸ ನಡೀತಿತ್ತ? ಹಾಂ, ಅಂದರೆ ವಾರಕ್ಕೊಮ್ಮೆ, ಶನಿವಾರಕ್ಕೊಮ್ಮೆ ಹನುಮಪ್ಪನ ಪಾಲ್ಕಿ ಶಿವ ಮಾಡ್ತಿದ್ದು ನಮ್ಮೂರಲ್ಲಿ. ಅದೇ ಒಂದು ಐದು ಹಾಡು ಹೇಳಿ ಪಲ್ಕಿ ಶೋ ಮಾಡಿ ಮತ್ತೆ ಕುರಿ ಹಾಡ ಮುಕ್ಕಳಕ್ಕೆ ಕುರಿಗೆ. ಸೊ ಎಲ್ಲರ ಜೊತೆ ನೀನು ಹಾಡ್ತೀನಿ? ಹಾಡ್ತಿದ್ದೆ ಅಷ್ಟೇ. ಅದೊಂದು ಬಿಟ್ಟರೆ ಬೇರೆ ಇನ್ಯಾವ ಹಾಡು ಹಾಡ್ತಿರ್ಲಿಲ್ವಲ್ವೇ? ಇಲ್ಲ ಇಲ್ಲ, ಪಿಕ್ಚರ್ ಅಲಂಕಾರ ಸುದ್ದಿನೇ ಇಲ್ಲ, ಯಾವ ಹಾಡು ಹಾಡ್ತಿದ್ದಿಲ್ಲ. ಗೊತ್ತೇ ಇಲ್ಲ ನಿಮಗೆ? ಗೊತ್ತೇ ಇಲ್ಲ, ಇಲ್ಲೇ ಬಂದೆ ಸ್ವಲ್ಪ ಕಲ್ತಿದ್ದು ಪಿಕ್ಚರ್. ಯಾವ ಹಾಡು ಗೊತ್ತಿರಲಿಲ್ಲ ನಿಂಗೆ ಫಿಲಮ್ ಹಾಡು? ಇಲ್ಲ ಇಲ್ಲ. ಏ, ನಿನ್ನ ವಯಸ್ಸಿನ ಹುಡುಗರು ಊರಲ್ಲೆಲ್ಲ ಇರ್ಬೇಕಾರೆ ಕದ್ದು ಮುಚ್ಚಿನ ಯಾರಿಗೂ ಹೇಳ್ದಂಗೆ ಹೋಗ್ಬಿಟ್ಟು ಟೆಂಟಲ್ಲಿ ಸಿನಿಮಾ ನೋಡ್ತಾರೆ ಟಾಕೀಸಲ್ಲೆಲ್ಲ? ನಾವು ನೋಡ್ತಿದ್ವಿ, ರಾತ್ರಿ ಹೋಗಿದ್ವಿ, ಹಗಲೆಲ್ಲ ಕುರಿ ಮೇಯಿಸಿ 9 ಗಂಟೆ ಹೋಗಿ ಒಂದು ಗಂಟೆ ಮುಗಿತಿತ್ತು, ಬಂದು ಮಕ್ಕೋತಿದ್ವಿ.
ನಮ್ ಹನುಮಂತಣ್ಣನ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ತುಂಬಾ ಇಷ್ಟ. ಅವರ ದೊಡ್ಡ ಅಭಿಮಾನಿಯಂತೆ. ಊರಲ್ಲಿ ಇರ್ಬೇಕಾದ್ರೆ ದರ್ಶನ್ ಅಭಿನಯದ ಯಾವ ಸಿನಿಮಾನೂ ನೋಡೋಕೆ ಮಿಸ್ಸೇ ಮಾಡ್ಕೊಳ್ತಿರ್ಲಿಲ್ವಂತೆ. ಆದ್ರೆ ಇತ್ತೀಚೆಗೆ ರಿಲೀಸ್ ಆದ ಯಜಮಾನ ನೋಡೋಕಾಗಿಲ್ಲ ಅಂತ ತುಂಬಾ ಬೇಸರ ವ್ಯಕ್ತಪಡಿಸಿದ ಕುರಿಗಾಹಿ ಹುಡುಗ. ಆದ್ರೆ ಸರಿಗಮಪ ಸೆಟ್ ನಲ್ಲಿ ಬಂದ ಸಿನಿ ಕಲಾವಿದರನ್ನ ನೋಡಿ ಖುಷಿ ಪಟ್ಟ ಗಳಿಗೆಯನ್ನ ಹನುಮಂತಣ್ಣ ಮತ್ತೆ ಪಬ್ಲಿಕ್ ಟಿವಿಯಲ್ಲಿ ನೆನಪಿಸ್ಕೊಂಡ. ಯಾರ ಸಿನಿಮಾಪ ನೀನ್ ಬಿಡದೆ ನೋಡೋದು ಅಂದ್ರೆ? ದರ್ಶನ್. ದರ್ಶನ್ ಸರ್. ಯಾಕೆ? ಅವ್ರು ನಾವು ದೊಡ್ಡ ಫ್ಯಾನ್. ಯಜಮಾನ ನೋಡಿದಿ? ಯಜಮಾನ ನೋಡಿಲ್ಲ. ನೋಡ್ಬೇಕಂದ್ರೆ ನೀವು ಇಲ್ಲಿ ಕರ್ಕೊಂಬಂದ್ರೆ ಅದಕ್ಕೆ ಬಂದೆ. ಬಿತ್ತಪ್ಪ ನಮಗೆ ವಾಪಸ್ಸು. ಯಜಮಾನ ನೋಡಿದಿ ಆದ್ರೆ ಕರ್ಕೊಂಬಂದ್ಬಿಟ್ರೆ ನೀವೇ ವಾಪಸ್ ನಿಮಗೆ ಕರ್ಕೊಂಬರಕ್ಕಾಗ್ತಿಲ್ಲ ಅಂತ ಹೇಳಿದ್ರ? ಮೀಟ್ ಮಾಡು ಅಂತ ಹೇಳಿದ್ರ? ಯಾರು ಹೇಳಿದಾರಂತ? ಯಾರು ಹೇಳಿದ್ರು? ಇಲ್ಲ ಇಲ್ಲ ಇಲ್ಲ, ಯಾರು ಹೇಳಿಲ್ಲ. ಹೌದಾ? ಇನ್ನು ಬೆಳಕು ಮಾಡಬೇಕು. ಹೌದಾ? ಯಾರ್ಯಾರು ಸ್ಟಾರ್ ನೋಡಿದಿ ಇಲ್ಲಿ? ನಾನು ದುನಿಯಾ ವಿಜಯ್ ಸರ್ ಒಬ್ಬನೇ ನೋಡಿದ್ದು ಅಲ್ಲಿ ಸ್ಟುಡಿಯೋ, ಅದಕ್ಕೆ ಬಂದಿದ್ರು. ಮತ್ತೆ ರಮೇಶ್ ಸರ್. ರಮೇಶ್ ಅರವಿಂದ್ ಅವರು? ಹಾ, ಅವ್ರು ನೋಡಿದೆ ಅಷ್ಟೇ. ಜಗ್ಗೇಶ್ ಸರ್ ನೋಡಿದೆ. ಆಮೇಲೆ ಸುಧಾರಾಣಿ ಮೇಡಮ್. ಸುಧಾರಾಣಿ ಮೇಡಮ್ ನೋಡಿದೆ. ಯೋಗರಾಜ್ ಭಟ್ ಸರ್. ಯೋಗರಾಜ್ ಭಟ್ ಸರ್ ನೋಡಿದೆ. ನಾಗೇಂದ್ರ ಪ್ರಸಾದ್ ಸರ್ ನೋಡಿದೆ. ಹರಿಕೃಷ್ಣ ಸರ್ ನೋಡಿದೆ. ಜೈನ್ ಕಾಕಿಣಿ ಅವ್ರು ನೋಡಿದೆ. ಹಾ, ನಮ್ಮ ಸೆಟ್ಟಲ್ಲಿ ಯಾರು ಬಂದಿದ್ರೆಲ್ಲ ನೋಡಿದೆ. ಚುಟ್ಟು ಚುಟ್ಟು ಅಂತೈತೆ ಅಂತ ಹನುಮಂತ ಶುರು ಮಾಡಿದ ಗಾನ. ಹೊಡಿರಿ ಹಲಗೆ, ಹಾಡ್ತಾವ್ನೆ ಸರಿಗಮಪ ಸುಲ್ತಾನ. ಏ ಹುಡುಗಿ ಯಾಕಿಂಗಾಡ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷ ತೂ ಹಿಂಗ ಆಡ್ತಿ, ಸಿಗವಲ್ಲಿ ಕೈಗೆ. ನಡುವು ಸಣ್ಣೈತಿ, ನಡಿಗೆ ಕಣ್ಣ ಕುಕ್ಕೈತಿ, ನಿನ್ನ ಗುಂಗ ಏರೈತಿ, ಮನಸ್ಸು ಮಂಗೆ ಆಗೈತಿ, ನನ್ನ ತಲ್ಲಿಯ ಕೆಡಚೈತಿ. ಏ ಹುಡುಗಿ ಏನ ಮಾವ ಚುಟು ಚುಟು ಎಲ್ಲಿ? ಇದು ಶಿವ ಅಂದ್ರೆ ಹನುಮಂತನಿಗೆ ತುಂಬಾನೇ ಅಚ್ಚುಮೆಚ್ಚಂತೆ. ಅದೇ ಕಾರಣಕ್ಕೆ ಸರಿಗಮಪ ಆಡಿಷನ್ ಅಲ್ಲಿ ಹಾಡಕ್ಕೂ ಅದೇ ಹಾಡನ್ನು ಹಾಡೋಕೆ ಆಯ್ಕೆ ಮಾಡಿಕೊಂಡಂತೆ. ಪಬ್ಲಿಕ್ ಸ್ಟುಡಿಯೋದಲ್ಲಿ ಹನುಮಂತಣ್ಣ ಶಿವನನ್ನ ನೆನೆದು ಹೀಗೆ ಕೇಳ, ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳದ ನೋಡಣ್ಣ, ನಿನ್ನೊಳಗ ನೀನು ತಿಳದ ನೋಡಣ್ಣ, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಹಸಿದು ಬಂದವರಿಗೆ ಅನ್ನವ ನೀಡೋ, ದಾನ ಧರ್ಮವ ನಿತ್ಯದಿ ಮಾಡಣ್ಣ, ನಿನ್ನೊಳಗ ನೀನು ತಿಳದ ನೋಡಣ್ಣ, ನಿನ್ನೊಳಗ ನೀನು ತಿಳದ ನೋಡಣ್ಣ. ಇದು ಹಳ್ಳಿಯಲ್ಲಿರುವಾಗ ಹನುಮಂತಣ್ಣ ಸಣ್ಣದೊಂದು ಮೊಬೈಲ್ ಫೋನ್ ಯೂಸ್ ಮಾಡ್ತಿದ್ದ. ಆದ್ರೀಗ ಹನುಮಂತಣ್ಣಂಗೆ ಯಾರೋ ಸ್ಮಾರ್ಟ್ ಫೋನ್ ಅನ್ನ ಗಿಫ್ಟ್ ಕೊಡಿಸಿದ್ದಾರೆ. ಆದ್ರೂ ನಮ್ಗಿದೆಲ್ಲ ಸೆಟ್ ಆಗಲ್ಲ ಅಂತಿದ್ದಾನೆ ಸಿಂಗಿಂಗ್ ಸ್ಟಾರ್. ಫೇಸ್ಬುಕ್, ವಾಟ್ಸಪ್ ಎಲ್ಲಾದ್ರಲ್ಲೂ ಬಿಸಿ ಆಗ್ಬಿಟ್ಟ ಅಂತ ಕೇಳಿದ್ದಕ್ಕೆ ಇಲ್ಲಪ್ಪ ಹಂಗೇನಿಲ್ಲ, ಆದ್ರೂ ಎಲ್ಲ ಕಲ್ತಿರ್ಬೇಕು ಅಂತಿದ್ದಾನೆ ಹನುಮಂತಣ್ಣ. ಆ ಮೊಬೈಲ್ ಗಿಫ್ಟ್ ಕೊಡಿಸಿದ್ದ ಇಟ್ಕೊಂಡು ಅಡ್ಡಾಡಕ್ತೀನಿ. ಅವಾಗ ಕೊಡಿಸ್ಲಿಕ್ಕೆ ನಾ ಎಲ್ಲಿ ತಗೊಂಡು ಅಡ್ಡಾಡ್ತಿದ್ದೆ. ಚಿಕ್ಕ ಮೊಬೈಲ್ ಇತ್ತು ಅಂತ? ಸ್ಯಾಮ್ಸಂಗ್ ಅದು, ಸಣ್ಣದಿತ್ತು. ಈಗ ಈಗ ದೊಡ್ಡ ಡಾಕ್ಟರ್ ಕೊಡಿಸಿದ್ದಾರೆ, ಅದು ಇಟ್ಕೊಂಡು ಅಡ್ಡಾಡ್ತೀನಿ ಅಷ್ಟೇ. ಯಾರು ಕೊಡಿಸಿದ್ದು ಡಾಕ್ಟ್ರು? ಅದೇ ಹೊರಗೆ ಬಂದಿರಲ್ಲ ಡಾಕ್ಟರ್, ಮಂಗಳೂರು ಕಡೆ ಡಾಕ್ಟ್ರು. ಹೌದೇನಾ? ಅವ್ರು ಯಾಕೆ ಕೊಡಿಸಿದ್ರು? ಏ ಡಾಕ್ಟ್ರು ಅಂದ್ರೆ ಅವರು ನನಗೆ ತಾಯಿ ಸಮಾನ. ಏನು ಏನನ್ನು ಬಿಟ್ಕೊಟ್ರು? ಭಾಳ ಒಳ್ಳೆಯವ್ರು. ಹಾಂ, ಇದು ಅಂಗಿ ಅವರೇ ಕೊಡಿಸಿದ್ರು ನಮ್ಮ ಡಾಕ್ಟ್ರು. ಭಲೆ ಭಲೆ. ಸೊ ಈಗ ಸ್ಮಾರ್ಟ್ ಮೊಬೈಲ್ ಇಟ್ಕೊಂಡು ಸ್ಮಾರ್ಟ್ ಆಗ್ಬಿಟ್ಟಿದ್ಯಾ? ಸ್ಮಾರ್ಟ್ ಏನಿಲ್ಲ, ಹಂಗೆ ಬ್ಲ್ಯಾಕ್ ಕರ್ಗದೀನಿ. ಬಟ್ ಈ ಮೊಬೈಲ್ ಬಂದಮೇಲೆ ನಿಮ್ಗೆ ಬೇಜಾರಾಗ್ತಿದ್ಯಾ ಅಲ್ಲ ಖುಷಿ ಆಗ್ತಿದ್ಯಾ? ಅದಂಥದ್ದೇನಿಲ್ಲ, ನಾನು ಅಂಥದ್ದೇನು ಉಪಯೋಗ ಮಾಡಲ್ಲ. ಬಂದರೆ ಹಿಂಗೆ ಸರ್ಸೋದ, ಹಲೋ ಅನ್ನೋದು, ಕಟ್ ಮಾಡೋದು ಅಷ್ಟೇ. ಮತ್ತೆ ಅಂಥದ್ದಿಲ್ಲ. ಈ ವಾಟ್ಸಪ್ಪು ಫೇಸ್ಬುಕ್ಕು? ವಾಟ್ಸಪ್ಪಲ್ಲಿ ಇವರೇನೇನು ವಾಯ್ಸ್ ಮೆಸೇಜ್ ಕಳಿಸಿರ್ತಾರೆ ಕೇಳ್ತೀನಿ, ಆತೋಗಾಕಂತೇಳಿ ಕಟ್ ಮಾಡ್ತೀನಿ ಅಷ್ಟೇ. ಓಕೆ, ನೀ ಟೈಪ್ ಗೀಪ್ ಎಲ್ಲ ಮಾಡಲ್ಲ? ಇಲ್ಲ ಇಲ್ಲ, ಅದಕ್ಕೆ ಬರೋದು ಇಲ್ಲ, ಬೇಕಾಗೂ ಇಲ್ಲ. ಅದು ಕಲಿಬೇಕು, ಬೇಕಾಗುತ್ತೆ ಮುಂದೆ. ಓಹೋ, ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ಬರದೇ ಬಾರಿಸದಿರು ತಂಬೂರಿ. ಹನುಮಂತ ಪಬ್ಲಿಕ್ ಟಿವಿ ಮೂಲಕ ತನ್ನ ಮನದಾಳವನ್ನ ಬಿಚ್ಚಿಟ್ಟಿದ್ದಾನೆ. ನಗ್ನಗ್ತಾ ಕುರಿಗಾಹಿ ಹುಡುಗ ತನ್ನ ಬದುಕಿನ ಸುಂದರ ಕ್ಷಣಗಳನ್ನ ಕಣ್ಣಿಗೆ ಕಟ್ಟುವಂತೆ ಹೇಳ್ತಾನೆ. ಹನುಮಂತನ ಬದುಕ ಪಯಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಒಳಿತು ಮಾಡು ಮನುಷ್ಯ ನೀ ಇರೋದು ಮೂರು ದಿವಸ, ಒಳಿತು ಮಾಡು ಮನುಷ್ಯ ನೀ
ಇರೋದು ಮೂರು ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಷ ನೀ ಇರೋದು ಮೂರು ದಿವಸ, ಒಳಿತು ಮಾಡು ಮನುಷ ಇರೋದು ಮೂರು ದಿವಸ. ಈಗ ಕರುನಾಡಿನಲ್ಲಿ ಕುರಿಕಾಹಿ ಹುಡುಗ ಫೇಮಸ್. ಜಾನಪದ ಹಾಡಿನಿಂದಲೇ ಹೆಚ್ಚಿದೆ ಹನುಮಂತನ ವರ್ಚಸ್ಸು. ತಂದೆಯ ತಾಯಿಯ ಸೇವೆಯ ಮಾಡೋ ಮೋಕ್ಷ ಮಾರ್ಗದ ದಾರಿಯ ಹಿಡಿಯೋ, ತಂದೆ ತಾಯಿಯ ಸೇವೆಯ ಮಾಡೋ ಮೋಕ್ಷ ಮಾರ್ಗದ ದಾರಿಯ ಹಿಡಿಯೋ. ಶಿಶು ನಳ ದೀಸನ ಪಾದಕ ಹೊಂದಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡ. ಬಳಿಕ ತನ್ನ ಹುಟ್ಟೂರಿಗೆ ವಾಪಸ್ ಆಗಿದಾಗ ಹನುಮಂತನನ್ನ ಖುಷಿಗೆ ಪಾರವೇ ಇರಲಿಲ್ಲ. ಯಾಕಂದ್ರೆ ಕಳೆದ 20 ವರ್ಷಗಳ ಕಾಲ ಹನುಮಂತನನ್ನ ಬದುಕು ಇದ್ದಿದ್ದೆ ತಂದೆ ತಾಯಿಯ ಕಾಲಡಿಯ ಸ್ವರ್ಗದಲ್ಲಿ. ಜೊತೆಗೆ 100 ಕುರಿಗಳು, ನಿದ್ದೆ, ಊಟ, ಕುರಿಗಳು ಹಾಗೂ ಹೆತ್ತವರನ್ನ ಬಿಟ್ರೆ ಬೇರೆ ಬದುಕೇ ಇರಲಿಲ್ಲ ಈ ಹನುಮಂತನಿಗೆ. ಆದ್ರೀಗ ಹಾಗಲ್ಲ, ತನ್ನ ಸ್ವಂತ ಕಂಠ ಸಂಪಾದಿಸಿದ 4 ಕಾಸಿದೆ, ಹೇಳ್ಕೊಳ್ಳೋಕೆ ಹೆಸರಿದೆ, ಫೇಮ್ ಇದೆ, ಹಾಗೂ ಎಲ್ಲದಕ್ಕೂ ಮಿಗಿಲಾಗಿ ಹನುಮಂತಣ್ಣ ಅಂದ್ರೆ ಈಗ ಕನ್ನಡಿಗರ ಮನೆ ಮಗ ಅನ್ನೋ ರೀತಿಯಲ್ಲಿದೆ. ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ಮೆರೆಯ ಬ್ಯಾಡ ಮೋಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ನಾನು ನಾನು ಎಂದು ಮೆರೆಯ ಬ್ಯಾಡ ಮೋಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ದ್ವೇಷ ಎಂಬ ವಿಷವ ಕುಡಿಯಬೇಡ ಮೋಡ, ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಇದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ, ಹೇ ಒಳಿತು ಮಾಡು ಮನುಷ ನೀ ಇರೋದು ಮೂರು ದಿವಸ, ಒಳಿತು ಮಾಡು ಮನುಷ ನೀ ಇರೋದು ಮೂರು ದಿವಸ. ಉಸಿರು ನಿಂತ ಮ್ಯಾಗೆ 6 ತಿಂಗಳಿಂದ ಹನುಮಂತನಲ್ಲಿತ್ತು ಅದೊಂದು ತವಕ. ಉಸಿರು ನಿಂತ ಮ್ಯಾಗೆ ಹನುಮಂತನಿಗೆ ಪ್ರೀತಿ ಬೇಕೆ ಹೊರತು ಅಲ್ಲವೇ ಅಲ್ಲ ರೊಕ್ಕ. ಸಾರಿಗಮಪದಲ್ಲಿ ಹನುಮಂತ ಕಳೆದ 6 ತಿಂಗಳು ಅದೊಂದು ತವಕ ಹನುಮಂತನಲ್ಲಿತ್ತಂತೆ. ಯಾವಾಗ ಇದನ್ನೆಲ್ಲ ಮುಗಿಸ್ಕೊಂಡು ಹೊರತಿನೋ ಅನ್ನೋ ತವಕ ಹನುಮಂತನಲ್ಲಿತ್ತಂತೆ. ನನ್ನೂರಿಗೆ ಹೋಗ್ಬೇಕು, ನನ್ನ ಸ್ನೇಹಿತರನ್ನ ನೋಡ್ಬೇಕು, ಕುರಿಮರಿಯ ಜೊತೆ ಸಮಯವನ್ನ ಕಳೀಬೇಕು ಅಂತ ಚಡಪಡಿಸ್ತಿದ್ದ ಕುರಿಗಾಹಿ ಹುಡುಗ. ಅಂತೆಯೇ ಸೀಸನ್ ಮುಗ್ದಿದೆ ತಡ ಎಲ್ಲಾ ಹಿರಿಯರಿಗೆ ಸ್ನೇಹಿತರಿಗೆ ಬಾಯ್ ಬಾಯ್ ಹೇಳಿ ಹೊರಟೆ ಬಿಟ್ಟ ಹನುಮಂತನ ಊರಿನ ಕಡೆಗೆ. ಈಗ ಊರಲ್ಲಿ ಹಾಯಾಗಿ ಇದ್ದಾನೆ ಡಿಂಗ್ರಿ ಹುಡುಗ. ಆದ್ರೂ ಹನುಮಂತನನ್ನ ಬಿಡ್ತಾ ಇಲ್ಲ ನೋಡಿ ಹನುಮಂತನ ಅಭಿಮಾನಿ ಬಳಗ. ಸನ್ಮಾನ ಬಹುಮಾನ ಸ್ವೀಕಾರವೋ ಸ್ವೀಕಾರ ಈಗ ಹನುಮಂತನಿಗೆ ಊರಲ್ಲಿ ಹಾಗೂ ಸುತ್ತಮುತ್ತಲಿರುವ ಊರಿನಲ್ಲಿ. ಊರಿನಲ್ಲಿ ಹನುಮಂತಣ್ಣನಿಗೆ ಮನಸ್ಸೋಲ್ಲಾಸ, ಅಭಿಮಾನಿಗಳ ಪ್ರೀತಿಗೆ ಹನುಮಂತಣ್ಣ ಈಗ ದಾಸ. ಬಂಡಿ ಬದುಕಿದ್ದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ. ಗೆದ್ದು ಊರು ಸೇರ್ತಿದ್ದಂತೆ ಹನುಮಂತಣ್ಣನಿಗೆ ಭವ್ಯ ಸ್ವಾಗತ ಬೇಕಾದಿತ್ತು. ಇಡೀ ಊರಿಗೆ ಊರೇ ಹನುಮಂತಣ್ಣನ ಬರುವಿಕೆಯನ್ನ ಕಾದುಕೊಳ್ತಿತ್ತು. ಎಲ್ಲದಕ್ಕೂ ಮಿಗಿಲಾಗಿ ಕುರಿಗಳನ್ನ ಮೇಯಿಸುತ್ತಾ ದಾರಿಯುದ್ದಕ್ಕೂ ಹಾಡುಗಳನ್ನ ಹಾಡುತ್ತಾ ನಡೆದಾಡ್ತಿದ್ದ ಆ ಹುಡುಗನ ನೋಡದೆ ಸವಣೂರು ಗ್ರಾಮದ ಮಂದಿಗೆ ಸಿಕ್ಕಾಪಟ್ಟೆ ಬೇಸರವಾಗಿತ್ತು ಅನ್ನೋದು ಕಾರಣ.
ಹನುಮಂತಣ್ಣ ವಾಪಸ್ ಬಂದಾಗ ಊರಿನಲ್ಲಿ ಜಾತ್ರೆಯ ವಾತಾವರಣ ನಿರ್ಮಾಣವಾಗಿತ್ತು. ತಮ್ಮೂರಿನ ಸಾಧಕನನ್ನ ಬಿಗಿದಪ್ಪಿ ಕೊಂಡಾಡಿಕೊಂಡು ತಮ್ಮ ಸಂತೋಷವನ್ನ ಹಾಗೂ ಪ್ರೀತಿಯನ್ನ ತೋರಿದ್ರು ಹನುಮಂತಣ್ಣನ ಗ್ರಾಮದ ಗ್ರಾಮಸ್ಥರು. ಅದೊಂದು ಭವ್ಯ ಗಳಿಗೆಯಲ್ಲದೆ ಇನ್ನೇನಲ್ವಾ, ಇಡೀ ಊರಿಗೆ ಊರೇ ತನ್ನ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡ್ತಿದೆ ಅಂದ್ರೆ ಸಾರ್ಥಕತೆಯ ಭಾವ ಮೂಡದೇ ಇರದು. ಸರಿಗಮಪ್ಪ ಗ್ರ್ಯಾಂಡ್ ಫಿನಾಲೆಯಲ್ಲಿ ಹನುಮಂತ ನೀಲಿ ಬಣ್ಣದ ಸೂಟು ಪುಟ್ಟು ಹಾಕೊಂಡಿದ್ದು ನೀವೆಲ್ಲ ನೋಡಿದ್ದೀರಾ. ಅದ್ರ ಬಗ್ಗೆ ಹೇಳಪ್ಪ ಅಂದ್ರೆ ಸಿಕ್ಕಾಪಟ್ಟೆ ನಾಚ್ಕೋತಾನೆ ಹನುಮಂತಣ್ಣ. ನಂಗೆ ಲುಂಗಿನ ಇಷ್ಟ, ಪ್ಯಾಂಟ್ ಹಾಕೋಕೆ ನನ್ಗೆ ಇಷ್ಟ ಇಲ್ಲ. ಮೊನ್ನೆ ಹಾಡುವಾಗ ಪ್ಯಾಂಟ್ ಹಾಕೊಂಡಾಗ ತೆಳ್ಳಗೆ ಕಾಣ್ತಿದ್ದ, ಲುಂಗಿ ಉಟ್ಕೊಂಡ್ರೆ ಒಂಚೂರು ದಪ್ಪ ದಪ್ಪಗೆ ಕಾಣ್ತೀನಿ. ಆದ್ರೂ ನಾನು ಊರಲ್ಲಿರುವಾಗ ಪ್ಯಾಂಟ್ ಹಾಕೊಳ್ತೀನಿ, ಆದ್ರೆ ಅದು ಅಪರೂಪಕ್ಕೆ ಅಂತಾನೆ ಚಿಲ್ಲೂರು ಹೈದ. ಸೂಪರ್ ಜೋ ಸಂಗೀತ್ ಸರ್. ಏನ್ ಜನ ಇದ್ರು? ಓ ಜನ ನೋಡಿ ನಂಗೆ ತೆಲಿನೇ ಆಗುತ್ತೆ ಸರ್, ಎಲ್ಲಿ ತಪ್ಪು ಬಿಡ್ತೀನೋ ಅಂತೇಳಿ ಏನೋ ಹಾಡ್ಬಿಟ್ಟೆ. ಧೈರ್ಯ ತಗೊಂಡು ಸುಟ್ಟು ಬಿಟ್ಟು ಹಾಕೊಂಡು ಸುಟ್ಟು ಬಿಟ್ಟು ಹಾಕೊಂಡೆ. ಊನು ಮರೆಯ ಚೆನ್ನಾಗಿ ಕಡಿಸಿದ್ದೀನಿ, ಸ್ಮಾರ್ಟ್ ಆಗಿ. ಸರ್ ಯಾರು ಬಂದೇನು ಕೇಳಿಲ್ವ ನಮ್ಮ ಮದುವೆ ಆಯ್ತೀಯ ನನ್ನ ಅಂತ? ಯಾರು ಹುಡುಗಿ ಕೇಳಲಿಲ್ಲ ಹೇಳ್ರಿಪ್ಪ? ಏನು ಮಾಡಿಲ್ಲ ಅದು. ಬಟ್ ನಿಂಗೆ ಖುಷಿ ಅನಿಸುತ್ತೆ ಕನ್ನಡಿ ಮುಂದೆ ನಿಂತು? ಹೆಂಗೆ ಅನಿಸ್ತಿತ್ತು ಆ ಸೂಟು ಬಿಟ್ಟು ಬೋ ಎಲ್ಲ ಹಾಕೊಂಡು ನಿಂತಾಗ? ತಳ್ಳ ಕಾಣ್ತಾ ಇದ್ದೆ ತಳ್ಳಗೆ, ಸ್ವಲ್ಪ ಪ್ಯಾಂಟ್ ಹಾಕೊಂಡು ತಳ ಕಾಣ್ತೀನಿ. ಈಗ ನೀನು ಡುಮ್ಮುಕ ಇದೀನಿ? ಏ ಲುಂಗಿ ಇದ್ರೆ ಸ್ವಲ್ಪ ಏನೋ ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ, ಅದು ಪ್ಯಾಂಟ್ ಇದ್ರೆ ಎಂಥದ್ದು ಮೈಗೆ ಅಂಡ್ಕೊಂಡ್ರೆ ಥರ ಕಾಣಿಸುತ್ತೆ. ಅದು ನಮ್ಮೂರಲ್ಲಿ ಹಾಕ್ತಿದ್ದೆ. ಹೌದಾ? ಹಬ್ಬ ಹಬ್ಬ ಮತ್ತು ಯಾವ್ದಾರು ನಮ್ಮ ಅಜ್ಜಿ ಅಮ್ಮರ ಊರಲ್ಲಿ ಹೋದರೆ ಹಾಕೊಂತಿದ್ದೆ, ಬಂದಿನೂ ಕಳಿತಿದ್ದೆ. ಎಷ್ಟು ಅದು ಈ ಥರ ಪ್ಯಾಂಟ್ ಹಾಕಿಲ್ಲ ನಾನು ಮೊನ್ನೆ ಹಾಕಿದ್ದಲ್ಲ. ಏನು ಡಿಫ್ರೆನ್ಸ್ ಏನೋ ಅದು ಭಾಳ ಅಂದರೆ ಏನಂತಾರಲ್ಲ ಅಕ್ಕ ಸಣ್ಣದಿತ್ತು ನ್ಯಾರೋ ಪ್ಯಾಂಟ್ ಅಂತ. ಓಕೆ, ಇಲ್ಲ ಪ್ಯಾಂಟ್ ಹಾಕ್ತೀನಿ, ಹಾಕೋದಿಲ್ಲ ಅಂತ ಅಲ್ಲ, ಹಾಕ್ತೀನಿ. ಊರು ಪೂರಿ ಹೋಗಿದ್ರೆ ಅಂದ್ರೆ ನಮ್ಮೂರು ಜಾತ್ರೆ ಇದ್ದಾಗ ದೊಗ್ಲು ದೊಗ್ಲ ಇರುತ್ತೆ. ಈ ಸಲ ಹಿಂಗೆ ನ್ಯಾರೋ ಪ್ಯಾಂಟ್ ಇತ್ತು, ಇದು ಹಿಂಗೆ ಲಣಕ ಆಗಿತ್ತಲ್ಲ ಸ್ವಲ್ಪ. ಫಸ್ಟ್ ಟೈಮ್ ಸರಿಗಮಪ್ಪ ವೇದಿಕೆಗೆ ಬಂದಾಗ ನಾನೆಲ್ಲಿದ್ದೀನಿ ಅನ್ನೋದೇ ಮರೆತು ಹೋದ್ನಂತೆ ಹನುಮಂತ. ಯಾವುದೋ ನಾಲ್ಕು ಹಾಡು ಹಾಡ್ತೀನಿ, ಇಲ್ಲಿ ಹೆಂಗಪ್ಪ ಸಿನಿಮಾ ಹಾಡು ಹಾಡೋದು ಅಂತ ಚಿಂತೆಗೆ ಬಿದ್ದಿದ್ನಂತೆ. ಆದರೂ ಹೋಗ್ತಾ ಹೋಗ್ತಾ ಎಲ್ಲ ಕಲಿಯೋಕೆ ಶುರು ಮಾಡಿಕೊಂಡೆ ಅಂತಿದ್ದಾನೆ ಹನುಮಂತಣ್ಣ. ಬಾಸಗಿ ಸರ್ ಅನ್ನೋರಿದ್ರು ನಮ್ಮದು, ಅವರು ಹೇಳ್ತಿದ್ರು ಸರ ಯಾವ್ದು ಹಾಡು ಹೇಳ್ಬೇಕ್ರಿ ಅಂತಿದ್ನೆ. ಅವ್ರು ನಿನಗೆ ಯಾವ್ದು ಬರುತ್ತೋ ತಮ್ಮ ಅಂತಿದ್ರು. ನಾನು ಹೇಳ್ತಿದ್ದೆ ಸರ ಇದನ್ನು ಹಾಡಲಿನ್ರಿ ಸರ ಅಂತಿದ್ದೆ. ಅವರು ಹಾಂ ಇದನ್ನ ಹಾಡು ಚೆನ್ನಾಗಿದೆ ಅಂತಿದ್ರು, ಅದು ಹಾಡ್ತಿದ್ದೆ. ಮತ್ತು ನಮ್ಮ ಕೀರ್ತನ ಅಣ್ಣ, ಹಾಂ ಹೌದು ಕರೆಕ್ಟ್, ಅವರು ಹೇಳ್ಕೊಡ್ತಿದ್ರು. ಡಾಕ್ಟ್ರು ಅವ್ರು ಭಾಳ ಹೇಳ್ಕೊಡ್ತಿದ್ದು. ಮತ್ತು ರಜತಣ್ಣ ಹೆಂಗೆ ಅನಿಸ್ತಿತ್ತು ನೀನು ಬಂದ್ಯಾರು ಮೊದಲನೇ ದಿನ? ಒಂದು 30-35 ಜನ ಅವರೇ, ಎಲ್ಲರೂ ಎಲ್ಲೆಲ್ಲೊಂದು ಚೆನ್ನಾಗಿ ಓದ್ಕೊಂಬಂದವ್ರೆ, ಚೆನ್ನಾಗಿ ಡ್ರೆಸ್ ಹಾಕತ್ತಾರೆ, ಎಲ್ಲರೂ ತುಂಬ ಚೆನ್ನಾಗಿ ಹಾಡ್ತಾರೆ, ಕಲ್ತ್ಕೊಂಬಂದಿದ್ದಾರೆ. ನಾನು ಎಲ್ಲೋ ಬಂದಿದ್ದೀನಪ್ಪ, ಏನು ನನ್ನ ಕತೆ ಅಂತ ಅನಿಸ್ತಿತ್ತ? ಅನಿಸ್ತಿತ್ತು ಅವಾಗ. ಏ ಎಲ್ಲಿ ಮನ್ಸಿಕ್ಕಾಗ ನೋ ಮರೆ, ನಾವು 4 ಹಾಡು ಹಾಡ್ತೀನಿ, ಇಲ್ಲಿ ಕರ್ಕೊಂಬಂದ್ಬಿಟ್ರೆ ಪಿಕ್ಚರ್ ಹಾಡು ಹೆಂಗೆ? ಅದು ಮೆಗಾಡಿಸಿನ ಸೆಲೆಕ್ಟ್ ಆದೆ ಸರ, ನೆಕ್ಸ್ಟ್ ಯಾವ ಹಾಡು ಆಡ್ಬೇಕು ಬರೀ ಅದೇ ಹೊರಟು ಬೇನಿ. ಅಯ್ಯೋ ಎದಕ್ಕಾರ ಬನ್ನಿ, ಎದಕ್ಕಾರ ಬಂದ್ನಿಪ್ಪ ಅನಿಸುತ್ತೆ. ಮತ್ತು ನೆಕ್ಸ್ಟ್ ರೌಂಡು ಜನಪದ ಹಾಡಿದೆ, ದುಡ್ಡು ಕೊಟ್ಟರೆ ಆಮೇಲೆ ಚುಟ್ಟು ಚುಟ್ಟು ಹಾಡಿದ್ ನೋಡ, ಆವಾಗಲಿಂದ ಗೊತ್ತಾಯ್ತು ಹಾಡೋದಂತ. ಅಲ್ಲಿಂದ ಶುರುವಾಯಿತು ಚುಟ್ಟು ಚುಟ್ಟು. ಹಾಂ ಚುಟ್ಟು ಚುಟ್ಟು ಎಲ್ಲಿ ಶುರುವಾಯಿತು? ಹನುಮಂತಣ್ಣಂಗೆ ಬೆಂಗಳೂರಿಗೆ ಬರೋದು ಅಂದ್ರೆ ಕನಸಾಗಿತ್ತಂತೆ. ಬೆಂಗಳೂರು ತುಂಬಾ ದೊಡ್ಡದಿದೆ ಅಂತ ಕೇಳಿದ್ನಂತೆ. ಆದ್ರೆ ಬೆಂಗಳೂರು ಬಂದ ಮೇಲೆ ಗೊತ್ತಾಯ್ತು ಬೆಂಗಳೂರು ಹೇಗೆ ಅಂತ. ಅದಕ್ಕೆಲ್ಲ ಕಾರಣ ಆ ಒಂದು ಘಟನೆಯಂತೆ. ಅಷ್ಟಕ್ಕೂ ಏನಾಯ್ತು ಹನುಮಂತಣ್ಣಂಗೆ ಹೇಳ್ತೀವಿ ಈ ಸ್ಟೋರಿಯಲ್ಲಿ. ಹಾರಿ ಹೊಂಟೈತಲ್ಲೋ ಗೆಳೆಯ ನನ್ನ ಪಾರಿವಾಳ, ದೋಸ್ತ ನನ್ನ ಪಾರಿವಾಳ, ಹಗಲು ರಾತ್ರಿ ಕನಸಿನ್ಯಾಗ ಬಂದ ಕಾಡತಾಳ, ಹಗಲು ರಾತ್ರಿ ಕನಸಿನ್ಯಾಗ ಬಂದ ಕಾಡತಾಳ. ನಿನ್ನೆ ರಾತ್ರಿ ನನಗ ಗೆಳತಿ ಫೋನ್ ಮಾಡ್ಯಾಳ. ಏಕಾಏಕಿಯಾಗಿ ಬಂದು ಹನುಮಂತಾಗೆ ಬೈದ್ನಂತೆ ಆತಾತ. ಏನಪ್ಪ ಯಾಕಪ್ಪ ಅಂತ ತಾತನಿಂದ ಕುರಿಗಾಹಿಗೆ ಗ್ಲಾಸ್. ಹೌದು,
ಬೆಂಗಳೂರು ಅಂದ್ರೆ ನಾನೇನು ತಿಳ್ಕೊಂಡಿದ್ದೆ, ಆದ್ರೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ಬೆಂಗಳೂರು ಹೇಗೆ ಅಂತ. ಬಹಳ ನೋವಿನಿಂದ ಹೇಳ್ತಾನೆ ಹನುಮಂತ. ಅದಕ್ಕೆಲ್ಲ ಕಾರಣ ಆ ಒಂದು ಘಟನೆಯಂತೆ. ಅದೇನೆಂದ್ರೆ ಹನುಮಂತ ಒಂದು ದಿನ ಬೆಳಿಗ್ಗೆ ಕಾಫಿ ಕುಡ್ಕೊಂಡು ಹಾಡು ಕೇಳುತ್ತಾ ಹೊರಗಡೆ ಓಡಾಡ್ತಾ ಇದ್ನಂತೆ. ಈ ವೇಳೆ ಒಬ್ಬಾತ ತಾತ ಬಂದು, ಏನಪ್ಪ ನಿನ್ನ ಶೋಕಿ, ನೀನು ಸರಿಗಮಪ್ಪ ಹನುಮಂತ ತಾನೆ, ಸಿಕ್ಕಾಪಟ್ಟೆ ಶೋಕಿಲಾಲ ಕಣ ನೀನು, ಎಲ್ಲರ ಮುಂದೆ ಬೈಯೋಕೆ ಶುರು ಮಾಡಿದ್ನಂತೆ. ಆದ್ರೆ ಹನುಮಂತ ಮಾತ್ರ ಏನು ಮಾತನಾಡದೆ ಸುಮ್ಮನೆ ನಿಂತು ಬಿಟ್ಟಿದ್ನಂತೆ. ಈ ಘಟನೆಯನ್ನ ತುಂಬಾ ಬೇಸರದಿಂದ ಹೇಳಿಕೊಳ್ತಾನೆ ಹನುಮಂತಣ್ಣ. ನಮ್ ಸೌತ್ ಸರ್ಕಲ್ ಅಲ್ಲಿ ಲಾಡ್ಜ್ ಅಲ್ಲಿ ಕೇಳಿದ್ರು, ಏನು ಹನುಮಂತ ಟಿವಿಯಲ್ಲಿ ಒಂಥರ ತೋರಿಸ್ತಾರೆ, ಇಲ್ಲೊಂಥರ ವಾಕ್ಮನ್ ಹಾಕೊಂಡು ಏನು ಸೌಖ್ಯ. ಡಾಕ್ಟ್ರ್ ಬೈದ್ರು, ಅವರಿಗೆ ಅಜ್ಜ ಇದ್ರು ಸ್ವಲ್ಪ, ಅವರು ಹಂಗಂದ್ರೆ ಒಳಗೆ ಬಿಟ್ರು ಎಲ್ಲರ ಮಕ್ಕ ಹತ್ಬಿಟ್ರು. ಅವ್ರಿಗೆ ಏನು ಬೈದ್ರು, ಹಂಗೆ ಟಿವಿಯಲ್ಲಿ ಒಂಥರ ತೋರಿಸ್ತಾರೆ ನೀನು ವಾಕ್ಮನ್. ಅವತ್ತು ನಾ ಸಾಂಗ್ ಕೇಳ್ತಾರೆ ಚಾ ಕುಡ್ಕೊಂತಲ್ಲಿ ಡಾಕ್ಟರ್, ಅದು ವಾಕ್ಮನ್ ಅಂದರೆ ಅಜ್ಜ ಅಂದ ನಾವು ಡಾಕ್ಟರ್ ಬೈದ್ರು ಎತ್ತಾಗ ದಿಕ್ ತಪ್ಪಲಾರ್ದಂಗೆ ಓಡೋದ, ನಾ ಎಂತ ಅನ್ನಲಿಲ್ಲ, ಏನಿಲ್ಲ ಅಜ್ಜ ಏನ್ ಸುಮ್ಕಾದ, ನಾ ಸುಮ್ ಹೆದ್ರ ಬಿಟ್ಟೆ ಇವ ಹಿಂಗ್ ಯಾಕೆ ಮಾಡ್ತಾಳಾರ್ತಾರ ಅಂತೇಳಿ. ಮತ್ತೆ ಡಾಕ್ಟ್ರ್ ಏನಂತ ಅಂದ್ರೆ, ಡಾಕ್ಟ್ರ್ ಏನೋ ಸೌಖ್ಯ ಮಾಡ್ತಾ ಇದ್ದೀನಿ ಅಂತ ಡಾಕ್ಟ್ರ್ ಅಂದೆ. ಡಾಕ್ಟ್ರ್ ಬೈದ್ರು ಪಾಪ ಹೋದ್ರ ಅಜ್ಜ. ಹನುಮಂತ ಸೆಟ್ನಲ್ಲಿ ಸಿಕ್ಕಾಪಟ್ಟೆ ಜೋಕ್ಸ್ ಮಾಡ್ತಿದ್ನಂತೆ. ಅದೇ ಕಾರಣಕ್ಕೆ ಸೀಸನ್ನಲ್ಲಿದ್ದ ಎಲ್ಲಾ ಕಂಟೆಸ್ಟೆಂಟ್ಗಳಿಗೂ ಹನುಮಂತ ಅಂದ್ರೆ ತುಂಬಾನೇ ಇಷ್ಟ. ಯಾರ ಬಳಿಯೂ ಜಗಳ ಆಗ್ಲಿ ದ್ವೇಷ ಆಗ್ಲಿ ಕಟ್ಟಿಕೊಳ್ಳೋಕೆ ಮುಂದಾಗ್ತಾನೆ ಇರಲಿಲ್ಲ ಅಂತ ಸರಿಗಮಪ್ಪ ಸೀಸನ್ 15 ಹನುಮಂತನ ಸಹ ಕಂಟೆಸ್ಟೆಂಟ್ ಅರುಂಧತಿ ಹೆಗ್ಡೆ ಹನುಮಂತಣ್ಣನ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡಿದ್ದಾರೆ. ಆಕೆಗೂ ಸ್ವಲ್ಪ ಜಾಸ್ತಿ ಇರುತ್ತೆ, ನನ್ಗೆ ಜಾಸ್ತಿ ಇಲ್ಲ. ಬೈದಿಲ್ಲ ಆದ್ರೆ ಸ್ವಲ್ಪ ಕಲ್ತ್ಕೋ ಕೀರ್ತನ ಹೊಳ್ಳನ ಹತ್ರ ಸ್ವಲ್ಪ ಸಂಗೀತ ಕಲಿ ಅಷ್ಟೇ ಹೇಳಿದ್ದು, ಬೈದಿಲ್ಲ ಯಾವಾಗ್ಲೂ ಬೈದಿಲ್ಲ. ಯಾಕೆ ಎಲ್ಲರೂ ಇಷ್ಟಪಡ್ತಿದ್ರು ಹನುಮಂತನ ಸೆಟ್ ಅಲ್ಲಿ? ಅವನು ಟೆಕ್ನಿಕ್, ನನ್ನ ಪ್ರಕಾರ ಅವನ ಮುಗ್ಧತೆ, ಅವನ ಮುಗ್ಧತೆ ಹೌದು, ಅವನ್ ಮಾತಾಡೋದು ಹೌದು, ಮತ್ತೆ ಅವನ್ ಎಲ್ಲರನ್ನು ಪ್ರೀತಿಸ್ತಾನೆ. ವೆಲ್ ಸೆಡ್. ಹೌದು, ಎಲ್ಲರನ್ನೂ ಪ್ರೀತಿಸ್ತಾನೆ. ಅಂದ್ರೆ ಈಗ ಒಬ್ರು ಇಷ್ಟು ಜನ ಕಂಟೆಸ್ಟೆಂಟ್ಸ್ ಅಲ್ಲಿ ಇವ್ರನ್ನ ಕಂಡ್ರೆ ಅಷ್ಟೇ ನನ್ಗೆ ಇಷ್ಟ, ಮತ್ತೆ ಬೇರೆಯವ್ರ ಕಂಡ್ರೆ ಓಕೆ ಓಕೆ ಹಂಗೆಲ್ಲ ಇಲ್ಲ, ಎಲ್ಲಾರು ಇಷ್ಟ ಅವನ್ಗೆ, ಅದಕ್ಕೆ ಎಲ್ಲರೂ ಅವನ್ನ ಇಷ್ಟಪಡ್ತಾರೆ. ಒಂಥರ ಬ್ಲಡ್ ಅಲ್ಲಿ ಇದೆ ಅದು, ಮಣ್ಣಿನ ಗುಣ ಅದು. ಏನೋ ಮರಿಯ, ನಿನ್ನ ಊರ್ಲು ನಿನ್ನ ಯಾರು ದ್ವೇಷ ಮಾಡಲ್ಲ ಮರಿಯ? ದ್ವೇಷ ಅಂತಂದ್ರೆ ಮಾಡಂಗ್ರ ನಾವು ಯಾರು ಮಾಡ್ತಿದ್ದಿಲ್ಲ, ಅಲ್ಲೂ ಎಲ್ಲರನ್ನೂ ಇಷ್ಟಪಡ್ತಿದ್ದೆ. ನಿನ್ನ ಒಟ್ಟ ಯಾರು ಬೈಯೋದೇ ಇಲ್ಲ, ಬೈತಿದ್ರು ಕುರಿ ಕಾಯ್ಬೇಕಾದ್ರೆ ಹೊಲ ಹೋಗ್ಸಿದ್ರು ಬೈತಿದ್ರು ರೈತರು, ಹೊಲ ನುಗ್ಗಿಸ್ಬಿಟ್ಟು ಹೋಗ್ತಿದ್ರು ಬಯಸ್ಕೊಳ್ಳೋದಷ್ಟೇ, ಹೊಲ ಹೋಗ್ಸಿದ್ರೆ ಬೈದಿಲ್ಲ ಬೈತಾರ. ಯಾವ ಥರ ಅಡಿ ಪುಡಿ ಸತ್ಯನ ಸಾಗೈತಿ ನಿಮ್ಗೆ, ನಮ್ಮ ಹೊಲ ನಂಬೇಕು ನಿಮ್ಗೆ ಅಂತಿದ್ರು. ಇವಾಗ ಇವಾಗ ಅಂತಾರೆ, ಏನು ಹನುಮಂತ ಹೆಂಗಿದ್ದಿ ಹೆಂಗಿದ್ದಿ, ಅದೇನಿಲ್ಲಪ್ಪ ನಮ್ಮೂರೇ ಸತ್ತಂದಿ ಅಂತಾರೆ ಎಲ್ಲ ನಮ್ಮೂರು ಜನ. ಫುಲ್ ಖುಷಿ, ಫುಲ್ ನಿಮ್ಮ ಮನೆ ಮುಂದೆ ಫುಲ್ ಪ್ರತಿಯೊಬ್ಬರು ದಿವಸನೂ ಬರ್ತಾರೆ, ದಿವಸನೂ ಎಲ್ಲಿ ಬೇಕಲ್ಲೂ ಬರ್ತಾರೆ ಮಾತಾಡ್ಸಕ್ಕೆ. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಅನ್ನೋ ಹಾಡು ಹನುಮಂತನ ಬಾಯಿಯಿಂದ ಕೇಳೋ ಮಜಾನೇ ಬೇರೆ ಕಣ್ರೆ. ಈ ಹಾಡಿಗೆ ಅದೆಷ್ಟು ಜನ ಕೂತಲ್ಲೇ ಕಣ್ಣೀರು ಹಾಕಿದ್ದಾರೋ ಗೊತ್ತಿಲ್ಲ, ಆದ್ರೆ ಹನುಮಂತ ಎಲ್ಲರ ಹೃದಯ ಕಬ್ಜ ಮಾಡೋದಕ್ಕೆ ಈ ಹಾಡು ಕೂಡ ಕಾರಣ ಅನ್ನೋ ವಾಸ್ತವ. ಈ ಹಾಡನ್ನ ಹನುಮಂತಣ್ಣ ಪಬ್ಲಿಕ್ ಟಿವಿ ಸ್ಟುಡಿಯೋದಲ್ಲಿ ಕೂತು ಹಾಡಿದ್ದು ಹೀಗೆ. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಹಡೆದ ತಪ್ಪಿಗಾಗಿ ತಂದೆ ಹಡೆದ ತಪ್ಪಿಗಾಗಿ ತಾಯಿ ಕಣ್ಣೀರ ಸುರಿಸಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಸೂಪರ್. ಮಧ್ಯದಲ್ಲಿ ಒಂದು ಲಿರಿಕ್ಸ್ ಬರುತ್ತಲ್ಲ ಆ ಪಾರ್ಟ್, ಬಡವನ ಮಗಳ ತಂಗಿ ಹಾಡಿದ್ದು ತಂಗಿ ಬಾಳ ಏರಾಗುತ್ತೆ. ಬಡವನ ಮಗಳಾದರೂ ಕಪ್ಪಾಗಿರಬಾರದು, ಹೆಣ್ಣು ಹಳೆದ ತಾಯಿಗೆ ಎಂದು ಬೈಯಬಾರದು,
ಕುಂಟನಿರಲಿ ಕುರುಡನಿರಲಿ ಗಂಟು ಮಾರಿ ಗಂಡನಿರಲಿ ಅಸಹ್ಯ ಪಡಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಹನುಮಂತಣ್ಣ ಬೆಂಗಳೂರು ಜನರ ಬಗ್ಗೆ ಹೇಳಿದ ಮಾತು ಕೇಳಿ ನಗು ಉಕ್ಕಿ ಉಕ್ಕಿ ಬರುತ್ತೆ ಕಣ್ರಿ. ಬೆಂಗಳೂರು ಮಂದಿ ಬೇಸರ ಆದ್ರೆ ಟ್ರಿಪ್ ಹೋಗ್ತಾರೆ, ನಿಮ್ಮೂರಲ್ಲೂ ಹಂಗೆಲ್ಲ ಮಾಡಲ್ವಾ ಅಂತ ಕೇಳಿದ್ರೆ ಏನಿಲ್ಲ ಸರ್, ಬೇಸರ ಆದ್ರೆ ಮನೆಯಲ್ಲೇ ಮಲಗ್ಬಿಡೋದು ಅಷ್ಟೇ. ಈ ಬೆಂಗಳೂರು ಜನರಿಗೆ ತಲೆ ಕೆಟ್ಟೋಗಿದೆ ನೋಡಿ, ಅದಕ್ಕೆ ಟ್ರಿಪ್ ಹೋಗ್ತಾರೆ ಅವರು ಅಂತ ನಗ್ನಗ್ತಾನೆ ಹೇಳ್ತಾನೆ. ತಲೆ ಕೆಟ್ಟೋಗ್ಬಿಟ್ರೆ ಮಂಡಿದ್ ಬಿಡೋದು ಬೆಸ್ಟ್ ಆಯ್ತದ. ನಮ್ ಜನ ಹೆಂಗ ಗೊತ್ತಾ, ಬೆಂಗಳೂರಲ್ಲಿ ಬ್ಯಾಸರ ಆಗ್ಬಿಟ್ರೆ ಮನೆ ಬಿಟ್ಟು ಹಚ್ಕೋಬಿಡ್ತಾರೆ. ಹುಚ್ಚಿಡ್ದೈತವ್ರಿ, ನಿಮ್ ಉಲ್ಟಾ ಮರೆಯ ಇಲ್ಲಿ. ನಮ್ದಂಗಲ್ಲ, ಬ್ಯಾಸರ ಮನ್ಯಾಗ ತಿನ್ನದ ಮಕ್ಕಳದು, ಒಂದಿನ ಫುಲ್ ಮಕ್ಕಳದು, ಆಮೇಲೆ ನಾಳಿದ್ ನಮ್ ಬಳಕ್ ನಾವು ಹೋಗ್ಬಿಡುದು ಅಷ್ಟೇ. ನಮ್ ದುಡ್ಡು ಅಷ್ಟೇ. ಇನ್ನು ಹಾಡಿ ಗೆದ್ದಿರೋ ದುಡ್ಡಲ್ಲಿ ಏನ್ ಮಾಡ್ತೀಯಾ ಹನುಮಂತ ಅಂತ ಕೇಳಿದ್ರೆ, ಏನಿಲ್ಲ ಸರ್, ಯಾಕೆ ಸುಮ್ನೆ ದುಡ್ಡು ವೇಸ್ಟ್ ಮಾಡೋದು, ಗ್ಯಾಸು ಫ್ರಿಡ್ಜು ವಾಷಿಂಗ್ ಮಿಷಿನ್ ಯಾವುದು ಬೇಡ, ದೇವರು ಎರಡು ಕೈಕಾಲು ನೆಟ್ಟಗೆ ಇಟ್ಟವನೆ, ಮುಂದಕ್ಕೆ ನೋಡೋಣ ಅಂತ ಹಳ್ಳಿ ಸೊಗಡುತನದ ಮಾತುಗಳನ್ನ ಆಡಿದ ಹನುಮಂತ. ನಾವ ಮಕ್ಕತಿದ್ವಿ ಬೇವಿನ ಗಿಡ ತಳಗ, ಬೇವಿನ ಗಿಡ ಹೌದು, ತಣ್ಣ ಮರಿ ಅಂತೆಲ್ಲ ಮಕ್ಕಂಬಿಡ್ತಿದ್ವಿ. ಅದೇ ಕುರಿ ತರಬಹುದು ಜಾಗದಲ್ಲಿ ಕುರಿ ಮೇಯಕ್ಕೆ ಹೋಗಿದ್ದು, ಅಪ್ಪ ಅಪ್ಪ ಹೊಡ್ಕೊಂಡು ಹೋಗಿದ್ದ, ನಾವು ತಂದೆ ನಮ್ಮ ಮರೆಯಲ್ಲಿಂದು ಮಕ್ಕೊಂಡ್ಬಿಡ್ತಿದ್ದ ಅಲ್ಲಿ ಆರಾಮ್ ಚಂದ. ಅದೇ ಎ ಸಿ, ಅದೇ ಗಾಳಿ ನಿಮ್ದು. ಸೂಪರ್. ಈ ಇದು ಗ್ಯಾಸ್ ಸ್ಟವ್. ಗ್ಯಾಸ್ ಸ್ಟವ್ ಅಂದರೆ ಅದೇ ಗ್ಯಾಸ್ ಹೊಡಿತಾರ ಸ್ಟವ್, ಅಡುಗೆ ಮಾಡ್ತಾರಲ್ಲ, ಅದೆಲ್ಲ ಅಲ್ಲಿ ಉರ್ಲಿಲ್ಲ. ಇವಾಗ ದುಡ್ಡು ಬಂತು ಅದೆಲ್ಲ ತಗೋಬೇಕು ಅಂತ ಅನಿಸುತ್ತ ಇಲ್ಲಪ್ಪ ಅಲ್ವಾ? ಈ ಬಟ್ಟೆ ಒಗೆಯಕ್ಕೆ ಕಲ್ಲಲ್ಲಿ ಒಗಿತಾರಲ್ವ ಹಳ್ಳಿ ಕಡೆ, ಇಲ್ಲಿ ವಾಷಿಂಗ್ ಮಿಷಿನ್, ಮಿಷಿನ್ ಒಳಗೆ ಬಟ್ಟೆ ಹಾಕ್ಬಿಟ್ರೆ ಒಗೆದ್ಬಿಟ್ಟು ಹಚ್ಚ ಕೊಟ್ಬಿಡುತ್ತಪ್ಪ. ಇಲ್ಲ ಯಾವ್ದು ಬೇಡ ನಿಮಗೆ, ಬೇಡಪ್ಪ. ಕೈ ಕೊಟ್ಟನ ದೇವರು, ಕೈ ಕಾಲು ಕೊಟ್ಟನ, ಯಾಕೆ ಮತ್ತೆ ಸುಳ್ಳ ದುಡ್ಡು ವೇಸ್ಟ್ ಮಾಡೋದು. ಫ್ರಿಜ್ಜು, ಫ್ರಿಜ್ ಅದಕ್ಕೆ ಎಲ್ಲ ಇಟ್ಕೋತಾರೆ ಫ್ರಿಡ್ಜಲ್ಲಿ, ಯಾವಾಗ ಬೇಕೋ ಅವಾಗ ತಿನ್ಬೋದು. ನೋಡುವ ಮುಂದೆ ದೇವ್ರು ಇಲ್ಲಿ ಮಟ್ಟ ಕಳಿಸ್ಯಾನ್ರಿ, ಮುಂದೆ ಏನೇನು ಮಾಡಿಸ್ತಾನೆ ನೋಡುವ. ಏನು ಫ್ರಿಜ್ ತಗೋಸ್ತಾನೆ, ಏನು ಫ್ರಿಜ್ ಬೇಡ ಅಂತೇಳಿ ಬಿಡಿಸ್ತಾನೆ. ಒಟ್ಟಿನಲ್ಲಿ ಹನುಮಂತ ಹಾಡಿ ದುಡ್ಡು ಸಂಪಾದಿಸಿದನೋ ಹೆಸರು ಗಳಿಸಿದ್ನೋ ಅನ್ನೋದೆಲ್ಲ ಮುಖ್ಯವೇ ಅಲ್ಲ. ಯಾಕಂದ್ರೆ ಹನುಮಂತ ಈಗಲೂ ಅದೇ ಹಳೆ ಹಳ್ಳಿ ಹುಡುಗನೇ. ಊರೆಲ್ಲ ಸುತ್ತಿ ಬಂದ ಮೇಲೂ ನಮ್ಮೂರೇ ನಮಗೆ ಮೇಲು ಅನ್ನೋ ಮಾತಿನಂತೆ ನನಗೆ ನನ್ನೂರೇ ಇಷ್ಟ ಸರ್ ಅಂತ ಹೇಳ್ತಾನೆ ಈ ಹಳ್ಳಿ ಕೋಗಿಲೆ. ಪುಟ್ಟ ಹಳ್ಳಿಯಿಂದ ಬಂದು ಈ ಮಟ್ಟಕ್ಕೆ ಬೆಳೆದ ಹನುಮಂತಣ್ಣ ಇನ್ನಷ್ಟು ಸಾಧನೆ ಮಾಡಲಿ ಅನ್ನೋದೇ ನಮ್ಮ ಆಶಯ. ಬಾಯಿ ಧಾವಲೋ ತೂ ಕರಮತ ಮಾನವ ಪಿರ್ಘರ ತುನ ಕತ್ರಾದಾಡೆರು ದಣಿರ ಘರೆ ಮಬಾಯಿ ಉಂಬರ ಕಾಡೇರು ದಣಿರ ಘರೆ ಮಬಾಯಿ ಉಂಬರ ಕಾಡೇರು ಸೀಸನ್ 15 ರನ್ನರ್ ಅಪ್ ಹನುಮಂತಣ್ಣನ ಮನದಾಳದ ಮಾತು. ಎಷ್ಟೇ ದೊಡ್ಡ ಸ್ಟಾರ್ ಆದರೂ ಹನುಮಂತ ಇನ್ನೂ ಹಳ್ಳಿ ಹಾಯ್ದಾನೆ. ಆ ಹಳ್ಳಿ ಸೊಗಡುತನ, ಮುಗ್ಧತೆ ಎಲ್ಲವೂ ಹನುಮಂತಣ್ಣನ ಬಿಟ್ಟಿಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.